ಒಂದು ಪಾತ್ರಕ್ಕೆ ಏನಾದ್ರೂ ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕರ್ನಾಟಕದಲ್ಲಿ ರವಿಸಂಗೀತ ದೊಡ್ಡ ಫಿಲಾಸಫರ್ ಯಾರಿದ್ದಾರೆ, ಅಷ್ಟು ಅದ್ಭುತವಾದ ಫಿಲಾಸಫಿ ಏನಿದೆ, ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗಿ ಕೇಳಿದ್ರೆ ಅವರು ಒಂದೇ ಒಂದು ಮಾತು ಹೇಳಿದ್ರು, ಸರ್ ಅದೇ ಹಿಂಗೆ ಒಂದು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಹಿಂಗೆ ಹಿಂಗಿದೆ ಅಂತ. ಆಮೇಲೆ ಸರ್ ಪೇಮೆಂಟು ಅಂತ ಅಂತೆ, ಲೇ ನೀನು ಆರ್ಟಿಸ್ಟ್ ನೀನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ನಿನ್ನ ಹತ್ರ ಏನು ಕೇಳೋದು, ಹೋಗ ಯಾವತ್ತು ಬರ್ಬೇಕು ಹೇಳಿ ಬತ್ತೀನಿ, ಹೋಗು ಫೋನ್ ಮಾಡು ಅಂತ ಹೇಳಿ ಕಳಿಸೋದು. ಸೊ ಅಷ್ಟು ದೊಡ್ಡ ಮನಸ್ಸು ಅವ್ರದ್ದು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್. ಯಾಕೆಂದರೆ ಒಬ್ಬನೇ ಇದ್ದರೆ ತುಂಬ ಮಾತಾಡ್ತೀನಿ, ಎಲ್ಲ ದೊಡ್ಡ ದೊಡ್ಡ ಮುಂದೆ ಮಾತಾಡೋದು ಬರ್ತಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ರವಿ ಬೋಮಣ್ಣ, ನಿಮ್ಮ ಎಲ್ಲ ಸಿನಿಮಾಗಳು ಕಾಯ್ತಾ ಇರ್ತೀವಿ ಸರ್, ಮತ್ತೆ ಮತ್ತೆ ನೋಡ್ತೀವಿ, ತುಂಬ ಖುಷಿ ಆಯಿತು. ಸುನೀಲ್ ಸರ್ ಗೆಸ್ಟ್ ಅಪಿಯರೆನ್ಸ್ ಇದೆ, ಡೆಫಿನೆಟ್ಲಿ ಥಿಯೇಟ್ರಿಗೆ ಹೋಗಿ ನಾವು ನೋಡ್ತೀವಿ. ರವಿ ಬೋಮಣ್ಣ ಆಗಸ್ಟ್ 15 ಎಲ್ಲ ಥಿಯೇಟ್ರಲ್ಲಿ ನೋಡಬೇಕು, ನಾವು ಏನು ಹೇಳಿಲ್ಲ ನೋಡಿ ನೋಡ್ತೀರ. ಥ್ಯಾಂಕ್ ಯು ಸರ್.